ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಷಡುಡಾರ್ಥಿ ನಾನು ನಿಮ್ಮ ಶ್ರೀದೇವಿ ಹುಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್ ನೀವು ಏನಾದ್ರೂ ಇವತ್ತಿರುವಂತ ಸ್ಥಿತಿ ಇವತ್ ಏನ್ ನೋಡ್ರಿ ಇಲ್ಲಿಂದ ನಾನು ಏನಾದ್ರೂ ಒಂದ್ ಸ್ಟೆಪ್ ನಾನ್ ಬೆಳಿಬೇಕು ಹೊಸ ವರ್ಷದಲ್ಲಿ ನಾನು ಬದಲಾವಣೆ ಆಗ್ಬೇಕು ಹೊಸ ಯೋಚನೆಗಳೊಂದಿಗೆ ನಾನು ಕನೆಕ್ಟ್ ಆಗ್ಬೇಕು ಅಥವಾ ನಾನು ಏನ್ ಅನ್ಕೊಂಡಿನಿ ಅಲ್ಲಿ ಇಲ್ಲಿ ತನಕ ನಾನು ಸಕ್ಸಸ್ಸೇ ಆಗಿಲ್ಲ ಹಾಗಾದ್ರೆ ಸಕ್ಸಸ್ ನ ಸೂತ್ರಗಳು ನಿಮ್ಗೆ ಏನಾದ್ರೂ ಬೇಕು ಅಥವಾ ಇವತ್ತಿರುವಂತ ರಿಲೇಶನ್ಶಿಪ್ ಅಂದ್ರೆ ನಮ್ಮ ಸಂಬಂಧಗಳಲ್ಲಿ ಏನಾದ್ರೂ ಸಮಸ್ಯೆ ಇದೆ ಅಥವಾ ಹೊಂದಾಣಿಕೆ ನಮಗೆ ಕಷ್ಟ ಆಗ್ತಾ ಇದೆ ಅಂದಾಗ್ಲೂ ಸಮೇತ ನಿಮಗೆ ನಾವು ಸಂಪೂರ್ಣ ಸಪೋರ್ಟ್ ಮಾಡೋದಕ್ಕೆ ತಯಾರಿದೀವಿ ಒಂದು ಅದಾದ ಮೇಲೆ ಎಲ್ಲದಕ್ಕಿಂತ ದೊಡ್ಡದ ಮಹತ್ವದ್ದು ಏನು ಅಂದ್ರ ಪೈಸಾ ಬೋಲ್ತಾ ಸೊ ನೀವು ಇವತ್ತಿರುವಂತ ಸ್ಥಿತಿಯಿಂದ ಅಥವಾ ಇವತ್ತು ನೀವು ಏನಿದ್ರಿ ಇದಕ್ಕೆ ಮೂಲ ಕಾರಣ ಏನು ಅಂದರೆ ನಿಮ್ಮ ಇನ್ಕಮ್ ಸೊ ನಿಮ್ಮ ಇನ್ಕಮ್ ಇದೆ ನೋಡ್ರಿ ಅದು ಜಾಸ್ತಿ ಮಾಡ್ಕೊಳ್ಬೇಕು ಅಂದ್ರೆ ಫೈನಾನ್ಸಿಯಲ್ ಅಬಂಡನ್ಸ್ ಅನ್ನುವಂಥದ್ದು ನಿಮಗ್ ಬೇಕು ಅಂದ್ರೆ ಅದಕ್ಕೆ ನೀವು ಏನೆಲ್ಲವನ್ನ ಮಾಡ್ಬೇಕು ಲೈಫ್ ನಲ್ಲಿ ಅದಾದ ನಂತರ ಇದೆಲ್ಲದ್ರಕ್ಕಿಂತ ಮುಖ್ಯವಾಗಿ ನಾನು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀನಿ ಆ ಸಮಾಜಕ್ಕೆ ನನ್ನ ಕೊಡುಗೆ ಏನು ಅಥವಾ ನನ್ನ ಕಾಣಿಕೆ ಏನು ಹಾಗಾಗಿ ಇಂತಹ ಸೆವೆನ್ ಏರಿಯಾಸ್ ಗಳಲ್ಲಿ ನಿಮ್ಮ ಪರ್ಫೆಕ್ಟ್ ಆಗಿ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಯೋಚನೆಯೊಂದಿಗೆ ಒಂದು ತಿಂಗಳ ಕೋರ್ಸ್ ಅನ್ನ ನಾನು ತಗೊಂಡು ಬರ್ತಾ ಇದ್ದೀನಿ ಇವತ್ತು ನೀವು ಏನೇ ಆದ್ರೂ ಕೆಲಸ ಮಾಡಿ ನಾನು ಬೇಡ ಅಂತ ಅಂತ ಇಲ್ಲ ನಿಮ್ಗೆ ಸಮಯ ಇಲ್ಲ ಅಂದ್ರೆ ಎಲ್ಲಾದ್ರೂ ಹೊಂದಾಣಿಕೆ ಮಾಡ್ಕೋ ನನ್ಗೆ ಗೊತ್ತಿದೆ ಯಾಕಂದ್ರೆ ಸಮಯ ಮತ್ತು ಹಣ ಇವ್ ಎರಡು ಯಾರ ಹತ್ರನೂ ಇಲ್ಲ ಅವೆರಡು ಅಡ್ಜಸ್ಟ್ ಮಾಡ್ಬೇಕು ನೀವು ಏನಾದರೂ ಬದಲಾಗಬೇಕು ಅಂತ ನಿರ್ಧಾರ ಮಾಡಿದ್ದೇ ಆದ್ರೆ ಸೀರಿಯಸ್ ಇದ್ರೆ ಅದ್ರ ಪ್ರತಿ ನಾನು ಮಾಡಬೇಕು ಅನ್ನುವಂತ ಛಲ ನಿಮ್ ಜೊತೆಗೆ ಇದ್ರೆ ನೀವು ದಯವಿಟ್ಟು ಇವತ್ತು ಎನ್ರಾಲ್ ಮಾಡ್ಕೊಡ್ರಿ ಒಂದ್ ಸೆಷನ್ ಅನ್ನ ತಗೊಂಡ್ ನೋಡ್ರಿ ಒಂದು ವೇಳೆ ನಿಮ್ಗೆ ಅನಿಸ್ತು ಎಸ್ ಇಟ್ಸ್ ಓಕೆ ಬೆಸ್ಟ್ ಪ್ಲೇಸಿಗೆ ಬಂದೀನಿ ನಾನು ಇದನ್ನೇ ಚಾಯ್ಸ್ ಮಾಡ್ತಾ ಇದ್ದೀನಿ ಅಥವಾ ಇದನ್ನೇ ನಾನು ಸರ್ಚ್ ಮಾಡ್ತಾ ಇದ್ದೀನಿ ಅಂತ ಏನಾದರೂ ಅನಿಸಿದ್ರೆ ಒಂದು ತಿಂಗಳು ನನ್ನ ಜೊತೆಗೆ ನೀವು ನಡಿಬಹುದು ಇಲ್ಲ ಅನಿಸ್ತಂದ್ರೆ ಜ್ಞಾನ ಏನು ಅಳಿಸಿ ಹೋಗೋದಿಲ್ಲ ತಗೊಂಡಿರುವ ಜ್ಞಾನ ಇದೆ ನೋಡ್ರಿ ಅದು ನಿಮಗೆ ಎಲ್ಲಾದ್ರೂ ಉಪಯೋಗಕ್ಕೆ ಬಂದೇ ಬರುತ್ತೆ ನಮ್ಮ ಉದ್ದೇಶ ಏನು ಅಂದ್ರೆ ಕರ್ನಾಟಕದ ಒಂದು ಲಕ್ಷ ಜನರಿಗೆ ನಾನು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅನ್ನು ಕೊಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಆ ಒಂದು ಲಕ್ಷದ ನಂತರ ಏನ್ ಮಾಡ್ತೀರಿ ಮತ್ತೆ ಬೇರೆ ಪ್ಲಾನ್ ಇದೆ ಬೇರೆ ಫೀಲ್ಡ್ ಇದೆ ನನ್ನ ಸಲುವಾಗಿ ಸೊ ಹಾಗಾಗಿ ಇದರ ಸದುಪಯೋಗ ಪಡ್ಕೊಳ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿರಿ ನಾನೆಲ್ಲರ ಸಲುವಾಗಿ ವೇಟ್ ಮಾಡ್ತಾ ಇದ್ದೀನಿ ಕೆಳಗಿರುವಂಥ ನಂಬರ್ಸ್ ಇದೆ ನೋಡಿ ಈ ನಂಬರ್ಗೆ ಈಗಲೇ ಕರೆ ಮಾಡಿ ಯಾಕಂದ್ರೆ ನಂದು ಜೂಮ್ ಇದೆ ನೋಡಿ ಅದು ಬಹಳ ಕಡಿಮೆ ಇಟ್ಟಿನಿ ನಾನು ಜಾಸ್ತಿ ಜನ ಬರೋದಕ್ಕೆ ನನ್ನ ಜೂಮ್ ನಲ್ಲಿ ಅವಕಾಶ ಇಲ್ಲ ಯಾಕಿಲ್ಲ ಅಂದ್ರೆ ನನಗೆ ಬೆಸ್ಟ್ ಪರ್ಸನ್ ಬೇಕು ಒಳ್ಳೆಯವ್ರು ಬೇಕು ಒಳ್ಳೆಯವ್ರು ಯಾವಾಗ್ಲೂ ಕಡಿಮೆ ಇದ್ದಾರೆ ಜಗತ್ತಿನಲ್ಲಿ ಅದಕ್ಕೆ ನಾನು ಕಡಿಮೆ ಇಟ್ಟಿದ್ದು ಒಂದು ಎರಡನೇದು ನಾನು ಅವರನ್ನ ಚಾಯ್ಸ್ ಮಾಡೋದಕ್ಕೆ ಅವ್ರ ಹತ್ರ ಅಂತಹ ಕ್ವಾಲಿಟಿ ಇರಬೇಕು ಯಾಕಂದ್ರೆ ನಾನು ಒಂದ್ ತಿಂಗಳವ್ರ ಜೊತೆ ಕಾರ್ಯ ಮಾಡ್ಬೇಕಂದ್ರ ಅವ್ರ ಕಾರ್ಯದ ಕಾರಣ ಇದೆ ನೋಡ್ರಿ ಅದು ಅವರಿಗೆ ಗೊತ್ತಿರಬೇಕು ಹಾಗಾಗಿ ಕ್ವಾಲಿಟಿ ಪೀಪಲ್ ಅಂದ್ರೆ ಒಳ್ಳೆಯ ವ್ಯಕ್ತಿಗಳಿಗಾಗಿ ಮಾತ್ರ ಈ ಅವಕಾಶ ಇದೆ ಹಾಗಾಗಿ ತಡ ಮಾಡಬೇಡ್ರಿ ಇಲ್ಲ ಅಂದ್ರೆ ಚಾನ್ಸ್ ತಪ್ಪಿದ್ರೆ ಪುನಃ ಸಿಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೀನಿ ಅದೇ ರೀತಿ ಆಕಾಶಕ್ಕಿಂತ ದೊಡ್ಡದು ಯಾವುದಾದ್ರೂ ಇದ್ರದ್ದು ಅವಕಾಶ ಇದೆ ಅವಕಾಶ ನಿಮಗೆ ನಿಮ್ಮ ಬಾಗಿಲಿಗೆ ಬಂದಿದೆ ಹಾಗಾಗಿ ಏಳು ಗಂಟೆಗೆ ರೆಡಿ ಇರಿ ಒಂದು ಕಾಲ್ ಮಾಡ್ರಿ ಕಾಲ್ ಮಾಡಿದಾಗ ನಾವು ನಮ್ಮ ಗ್ರೂಪ್ನಲ್ಲಿ ನಿಮ್ಗೆ ಆ್ಯಡ್ ಮಾಡ್ತೀವಿ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಎನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಶರಣ ಶರಣಾರ್ಥಿ ಧನ್ಯವಾದ